गाइस वेलकम बैक टू माय चैनल ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಸೋ ಗಾಯ್ಸ್ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಫ್ಲಿಪ್‌ಕಾರ್ಟ್ ನ ಒಂದಷ್ಟು ಬಾಡಿಕಾನ್ ಡ್ರೆಸ್ಸಸ್ ನ ರಿವ್ಯೂ ಮಾಡೋಣ ಅಂತ ಅನ್ಕೊಂಡಿದ್ದೀನಿ ಸೋ ಬಾಡಿಕಾನ್ ಡ್ರೆಸ್ಸಸ್ ಅಂತ ಅಂದ್ರೆ ನಿಮ್ಮ ಬಾಡಿಗೆ ಎಕ್ಸಾಕ್ಟ್ ಆಗಿ ಫಿಟ್ ಆಗುವಂತದ್ದು ಒಂದು ಬಾಡಿಗೆ ಒಂದು ಶೇಪ್ ಕೊಡುವಂತ ಡ್ರೆಸ್ ಅಂತಾನೆ ಹೇಳಬಹುದು ಬಾಡಿಕಾನ್ ಡ್ರೆಸ್ಸಸ್ ಅಂತ ಅಂದ್ರೆ ಅಂಡ್ ಈ ಒಂದು ಬಾಡಿಕಾನ್ ಡ್ರೆಸ್ಸಸ್ ಎಲ್ಲ ಏನಿದೆ ಇದಲ್ಲ ಯಾವತ್ತೂ ಕೂಡ ಔಟ್ ಆಫ್ ಟ್ರೆಂಡ್ ಹೋಗೋದೇ ಇಲ್ಲ ನೀವು ಯಾವುದಾದ್ರು ಪಾರ್ಟೀಸ್ ಗೆ ಆಗಿರಬಹುದು ಸೋ ಇಂತ ಫಂಕ್ಷನ್ಸ್ ಎಲ್ಲ ಹೋಗಬೇಕು ಅಂದ್ರೆ ಸ್ವಲ್ಪ ಪಾಶ್ ಆಗಿ ಟ್ರೆಂಡಿಂಗ್ ಆಗಿ ಮಾಡರ್ನ್ ಆಗಿ ಕಾಣಬೇಕು ಅಂದ್ರೆ ಈ ತರ ಒಂದು ಡ್ರೆಸ್ಸಸ್ ಹಾಕೊಂಡ್ರೆ ಅಂದ್ರೆ ನೀವು ಸಕ್ಕತ್ತಾಗಿ ಕಾಣ್ತೀರಾ ಅಂತ ಹೇಳಬಹುದು ಸೋ ಈ ಒಂದು ಡ್ರೆಸ್ಸಸ್ ನ ರಿವ್ಯೂ ಮಾಡೋಣ ಅಂತ ಪ್ರೈಸಸ್ ಎಷ್ಟಿದೆ ಮತ್ತೆ ಆ ಒಂದು ಮೆಟೀರಿಯಲ್ ನ ಕ್ವಾಲಿಟಿ ಹೇಗಿದೆ ಅನ್ನೋದನ್ನೆಲ್ಲ ನಿಮಗೆ ತಿಳಿಸ್ಕೊಡ್ತೀನಿ ಸೋ ಬನ್ನಿ ಇವತ್ತಿನ ಒಂದು ವಿಡಿಯೋನ ಶುರು ಮಾಡೋಣ ಅದಕ್ಕಿಂತ ಮುಂಚೆ ವಿಡಿಯೋ ಶೇರ್ ವಿಡಿಯೋಗೆ ಒಂದು ಲೈಕ್ ಮಾಡಿ ಮತ್ತೆ ಇನ್ನು ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಪ್ಲೀಸ್ ನನ್ನ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬಿಕಾಸ್ ನಿಮ್ಮ ಒಂದು ಸಬ್ಸ್ಕ್ರಿಪ್ಷನ್ ನನಗೆ ಇನ್ನು ತುಂಬಾ ಹೆಲ್ಪ್ ಮಾಡುತ್ತೆ ಇನ್ನು ಹೊಸ ಹೊಸ ವಿಡಿಯೋಸ್ ನ ಮಾಡೋದಕ್ಕೆ ಸೋ ದಯವಿಟ್ಟು ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಅಂತ ಹೇಳ್ತೀನಿ ಸೋ ಬನ್ನಿ ಇವತ್ತಿನ ಒಂದು ವಿಡಿಯೋನ ಶುರು ಮಾಡೋಣ ಇವಾಗ ನಾನು ಯಾವ ಯಾವ ಡ್ರೆಸ್ಸಸ್ ನ ತೋರಿಸ್ತೀನಲ್ಲ ಸೋ ಇದು ಡ್ರೆಸ್ ಇದದ ಡ್ರೆಸ್ಸಸ್ ನ ಲಿಂಕ್ ಎಲ್ಲ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೊಟ್ಟಿರ್ತೀನಿ ಸೋ ಆ ಲಿಂಕ್ ನ ನೀವು ಕ್ಲಿಕ್ ಮಾಡಿ ನೀವು ಡೈರೆಕ್ಟ್ ಡ್ರೆಸ್ ನ ಪರ್ಚೇಸ್ ಮಾಡಬಹುದು ಸೋ ಬನ್ನಿ ಇವತ್ತಿನ ವಿಡಿಯೋನ ಶುರು ಮಾಡೋಣ ಮೊದಲನೇ ಡ್ರೆಸ್ ಬಂದು ಈ ಒಂದು ಬ್ಲಾಕ್ ಮತ್ತೆ ಪೀಚ್ ಕಲರ್ ಅಲ್ಲಿರುವಂತ ಬಾಡಿಕಾನ್ ಡ್ರೆಸ್ ಇದು ಮರ ಸಕ್ಕತ್ತಾಗಿದೆ ಅಂತ ಹೇಳಬಹುದು ಅಂಡ್ ಈ ಒಂದು ಡ್ರೆಸ್ ಏನಿದೆ ಇದು ಬಂದು ಸೈಡ್ ಸ್ಲಿಟ್ ಇಲ್ಲ ನೋಡಿ ಎ ಲೈನ್ ಡ್ರೆಸ್ ಬರುತ್ತೆ ಅಂಡ್ ಈ ತರ ಡ್ರೆಸ್ಸಸ್ ಎಲ್ಲ ಯೂಶುವಲಿ ಏಕ ಕಾಣ್ತಿದೆ ಅಂದ್ರೆ ಸ್ವಲ್ಪ ದಪ್ಪ ಇರೋರು ಹೆಲ್ದಿ ಆಗಿರೋರು ಕೂಡ ಇನ್ನು ಸಣ್ಣ ಕಾಣ್ತಿರಾ ಅಷ್ಟು ಚೆನ್ನಾಗಿರುತ್ತೆ ಅಂಡ್ ಇದು ಒಂದು ಡ್ರೆಸ್ ನ ಒಂದು ಮೆಟೀರಿಯಲ್ ಇದೆ ಇದು ಬಂದು ಕಾಟನ್ ಅಲ್ಲ ಲೈಕ್ರಾ ಮೆಟೀರಿಯಲ್ ಅಂತ ಹೇಳಬಹುದು ನೋಡಿ ಈ ತರ ಮೆಟೀರಿಯಲ್ ಅಲ್ಲಿ ಇರುತ್ತೆ ಸೋ ಯಾವುದೇ ಕಾರಣಕ್ಕೂ ಡ್ರೆಸ್ ಶ್ರಿಂಕ್ ಆಗೋದಿಲ್ಲ ಅಂಡ್ ಕಲರ್ ಕೂಡ ಫೇಡ್ ಆಗೋದಿಲ್ಲ ಅಷ್ಟು ಚೆನ್ನಾಗಿದೆ ಅಂಡ್ ಇದು ಬಂದು ಪೀಚ್ ಕಲರ್ ಅಲ್ಲಿ ಇದೆ ಪೀಚ್ ಮತ್ತೆ ಬ್ಲಾಕ್ ಒಂದು ಕಲರ್ ಕಾಂಬಿನೇಷನ್ ತುಂಬಾನೇ ಚೆನ್ನಾಗಿರುತ್ತೆ ಅಂಡ್ ಈ ತರ ಕಲರ್ ಕಾಂಬಿನೇಷನ್ಸ್ ಎಲ್ಲ ಒಂದು ಡಿಫರೆಂಟ್ ಆಗಿ ಯೂಶುವಲಿ ಒಂದು ಪಾರ್ಟೀಸ್ ಗೆಲ್ಲ ಹೋದಾಗ ಒಂದು ಸಫಿಸ್ಟಿಕೇಟೆಡ್ ಆಗಿ ಒಂದು ಆಫೀಷಿಯಲ್ ಆಗಿ ಕಾಣುವಂತ ಕಲರ್ಸ್ ಅಂತಾನೆ ಹೇಳಬಹುದು ಬ್ಲಾಕ್ ಕಲರ್ ಯೂಶುವಲಿ ಯಾವುದು ಔಟ್ ಆಫ್ ಟ್ರೆಂಡ್ ಹೋಗೋದೇ ಇಲ್ಲ ಅಂಡ್ ಈ ತರದೆಲ್ಲ ಹಾಕೊಂಡ್ಬಿಟ್ಟು ಡ್ರೆಸ್ ಇದು ನೀವು ಸಿಂಗಲ್ ಡ್ರೆಸ್ ಆಗಿ ಕೂಡ ವೇರ್ ಮಾಡಬಹುದು ಇಲ್ಲ ನಿಮ್ಗೆ ಬಿಕಾಸ್ ಇದು ಆಲ್ಮೋಸ್ಟ್ ನಿಮ್ಗೆ ನೀ ಲೆಂತ್ ವರೆಗೂ ಬರುತ್ತೆ ಇನ್ ಕೇಸ್ ನಿಮ್ಗೆ ಅಷ್ಟು ಕಂಫರ್ಟಬಲ್ ಇಲ್ಲ ಅಂತಂದ್ರೆ ಲೆಗಿಂಗ್ಸ್ ಕೂಡ ಪೇರ್ಅಪ್ ಮಾಡಿ ಹಾಕೊಂಡ್ಬೋದು ತುಂಬಾನೇ ಚೆನ್ನಾಗಿ ಕಾಣ್ತೀರಾ ಈ ತರ ಡ್ರೆಸ್ಸಸ್ ಎಲ್ಲ ಸೊ ಇದರ ಎಕ್ಸಾಕ್ಟ್ ಪ್ರೈಸ್ ನನಗೆ ಬಿಕಾಸ್ ಪ್ರತಿದಿನೂ ವೇರಿಯೇಷನ್ಸ್ ಆಗ್ತಾ ಇರುತ್ತೆ ಪ್ರೈಸು ಸೊ ಈ ಡ್ರೆಸ್ ನ ಪ್ರೈಸ್ ನಾನು ಸೈಡ್ ಅಲ್ಲಿ ಮೆನ್ಷನ್ ಮಾಡ್ತೀನಿ ನೀವು ಚೆಕ್ ಮಾಡಬಹುದು ಅಂಡ್ ಈ ಒಂದು ಡ್ರೆಸ್ ಟ್ರೈ ಆನ್ ಹಾಲ್ ಕೂಡ ನಾನು ಮಾಡಿ ತೋರಿಸ್ತೀನಿ ಸೊ ದಟ್ ನಿಮ್ಗೆ ಎಕ್ಸಾಕ್ಟ್ ಆಗಿ ಗೊತ್ತಾಗುತ್ತೆ ಡ್ರೆಸ್ ನ ವೇರ್ ಮಾಡ್ರೆ ಯಾವ ತರ ಕಾಣ್ತೀವಿ ಅನ್ನೋದನ್ನ ಅಂಡ್ ಇದು ಬಂದು ನೋಡಿ ಈ ತರ ಇದೆ ಸೊ ಸೈಡ್ ಸೈಡ್ ನಿಮಗೆ ಬ್ಲಾಕ್ ಕಲರ್ ಬರುತ್ತೆ ಮಧ್ಯ ಪೂರ್ತಿ ನಿಮಗೆ ಇದೆ ಪೀಚ್ ಕಲರ್ ಅಲ್ಲಿ ಬರುತ್ತೆ ಅಂಡ್ ಹಿಂದೆಗಡೆ ಏನಿದೆ ಬ್ಯಾಕ್ ಸೈಡ್ ಪೂರ್ತಿ ನಿಮಗೆ ಬ್ಲಾಕ್ ಕಲರ್ ಅಲ್ಲಿ ಡ್ರೆಸ್ ಬರುತ್ತೆ ಅಂತಾನೆ ಹೇಳ್ಬೋದು ಅಂಡ್ ಸ್ಲೀವ್ಸ್ ಬಂದು ನಿಮಗೆ ಶಾರ್ಟ್ ಸ್ಲೀವ್ಸ್ ಬರುತ್ತೆ ಡ್ರೆಸ್ಸಸ್ ಎಲ್ಲ ಕಾಲೇಜ್ ಗೋಯಿಂಗ್ ಗರ್ಲ್ಸ್ ಆಗಿರ್ಬೋದು ಮತ್ತೆ ಆಫೀಸ್ ಗೆ ಹೋಗೋರ ಆಗಿರ್ಬೋದು ಸೊ ಅಂಡ್ ಯಾವ್ದಾದ್ರು ಪಾರ್ಟೀಸ್ ಅಟೆಂಡ್ ಮಾಡ್ತಿರೋ ಪಾರ್ಟೀಸ್ಗೆ ಹೋಗ್ಬೇಕು ಅಂದ್ರೆ ಸಡನ್ ಆಗಿ ಹೋಗ್ಬೇಕು ಮಾಲ್ಗೆ ಹೋಗ್ಬೇಕು ಅಂತ ಅನ್ನೋರು ಇತರ ಡ್ರೆಸ್ಸಸ್ ಎಲ್ಲ ಹಾಕೊಂಡ್ರೆ ತುಂಬಾನೇ ಟ್ರೆಂಡಿಂಗ್ ಆಗಿ ಚೆನ್ನಾಗಿ ಕಾಣ್ತೀರ ಅಂತ ಹೇಳ್ಬೋದು ಇದರಲ್ಲಿ ನಿಮಗೆ ಕಲರ್ಸ್ ಕೂಡ ಅವೈಲೇಬಲ್ ಇರುತ್ತೆ ಸೊ ಎಕ್ಸಾಕ್ಟ್ ಸೇಮ್ ಬ್ಲಾಕ್ ಸೇಮ್ ಇರುತ್ತೆ ಮಧ್ಯದಲ್ಲಿ ಪೀಚ್ ಕಲರ್ ಏನು ನೋಡ್ತೀವಿ ಇದರಲ್ಲಿ ಬೇಕಾದ್ರೆ ನಿಮಗೆ ರಿಪ್ಲೇಸ್ಮೆಂಟ್ ಸಿಗುತ್ತೆ ಕಲರ್ಸ್ ಲೈಕ್ ಬ್ಲೂ ಆಗಿರ್ಬೋದು ರೆಡ್ ಸೊ ನಿಮ್ಗೆ ಯಾವ ಕಲರ್ ಬೇಕೋ ಆ ಕಲರ್ ನೀವು ಪರ್ಚೇಸ್ ಮಾಡಬಹುದು ನನಗೆ ಒಂದು ಪೀಚ್ ಕಲರ್ ಅಲ್ಲಿ ತುಂಬಾ ಇಷ್ಟ ಆಯ್ತು ಕಾಂಬಿನೇಷನ್ ಇಷ್ಟ ಆಯ್ತು ಸೊ ಅದಕ್ಕೋಸ್ಕರ ಈ ಒಂದು ಡ್ರೆಸ್ ನ ನಾನು ಪರ್ಚೇಸ್ ಮಾಡಿದೆ ಅಂಡ್ ನಾನು ನಿಮಗೆ ಎಕ್ಸಾಕ್ಟ್ ಆಗಿ ಗೊತ್ತಾಗ್ಲಿ ಯಾವ ತರ ಕಾಣುತ್ತೆ ನಾನು ಟ್ರೈ ಆನ್ ಕೂಡ ಮಾಡಿ ನಿಮಗೆ ತೋರಿಸ್ತಾ ಇದ್ದೀನಿ ಸೊ ಎಷ್ಟು ಲೆಂತ್ ಬರುತ್ತೆ ಅಂಡ್ ಹಾಕೊಂಡ್ರೆ ಯಾವ ತರ ಕಾಣ್ತೀರಾ ಅನ್ನೋದಕ್ಕೋಸ್ಕರ ಟ್ರೈ ಆನ್ ಕೂಡ ಮಾಡಿ ತೋರಿಸಿದ್ದೀನಿ ಎರಡನೇ ಡ್ರೆಸ್ ಬಂದು ಈ ಒಂದು ಬ್ಲೂ ಕಲರ್ ಅಂತ ಬಾಡಿಕಾನ್ ಡ್ರೆಸ್ ಸೊ ಇದೊಂದು ಎಕ್ಸಾಕ್ಟ್ ಒಂದು ಪಾರ್ಟಿ ವೇರ್ ಡ್ರೆಸ್ ಅಂತಾನೆ ಹೇಳ್ಬೋದು ಅಷ್ಟು ಚೆನ್ನಾಗಿ ಕಾಣ್ತೀರಾ ಈ ಡ್ರೆಸ್ ನ ಹಾಕೊಂಡ್ರೆ ಬಿಕಾಸ್ ಇಲ್ಲಿ ನೋಡ್ತಿದ್ರಲ್ಲ ಈ ಒಂದು ಮೇಲ್ಗಡೆ ನಿಮ್ಗೆ ಈ ತರ ನೆಟ್ಟೆಡ್ ಅಲ್ಲಿ ಬರುತ್ತೆ ನೋಡಿ ಇದು ಬಂದು ಮೇಲ್ಗಡೆ ನೆಟೆಡ್ ಅಲ್ಲಿ ಬರುತ್ತೆ ಅಂಡ್ ಒಂಥರ ಫ್ಲವರ್ ಟೈಪ್ ಅಲ್ಲಿ ರೌಂಡ್ ರೌಂಡ್ ಒಂಥರ ಫ್ಲವರ್ ಟೈಪ್ ಅಲ್ಲಿ ಲೀಫ್ ಟೈಪ್ ಅಲ್ಲಿ ನಿಮಗೆ ಇದರ ಎಂಬ್ರಾಯ್ಡ್ರಿ ತರ ಮಾಡಿದ್ದಾರೆ ತುಂಬಾನೇ ಚೆನ್ನಾಗಿ ಕಾಣುತ್ತೆ ಇದು ಬಂದು ಫುಲ್ ಟ್ರಾನ್ಸ್ಪರೆಂಟ್ ಇರುತ್ತೆ ಮೇಲೆ ಟ್ರಾನ್ಸ್ಪರೆಂಟ್ ಬರುತ್ತೆ ಅಂಡ್ ಸ್ಲೀವ್ಸ್ ಕೂಡ ನಿಮಗೆ ಟ್ರಾನ್ಸ್ಪರೆಂಟ್ ಅಲ್ಲಿ ಬರುತ್ತೆ ಅಂಡ್ ಈ ಒಂದು ಬಾಡಿ ಏನಿದೆ ಸೊ ಇದು ಬಂದು ನಿಮಗೆ ಯಾವುದೇ ಕಾರಣಕ್ಕೂ ಟ್ರಾನ್ಸ್ಪರೆಂಟ್ ಬರೋದಿಲ್ಲ ಫುಲ್ ದಪ್ಪ ಇದೆ ಅಂತಾನೆ ಹೇಳ್ಬೋದು ಬಟ್ಟೆ ಥಿಕ್ ಆಗಿದೆ ಮೆಟೀರಿಯಲ್ ಅಂಡ್ ಈ ಒಂದು ಡ್ರೆಸ್ ಕೂಡ ಅಷ್ಟೇ ನಿಮಗೆ ಕಾಟನ್ ಅಲ್ಲ ಲೈಕ್ರಾ ಮೆಟೀರಿಯಲ್ ಅಲ್ಲೇ ಬರುತ್ತೆ ಸೊ ಯಾವುದೇ ಕಾರಣಕ್ಕೂ ಕಲರ್ ಆಗಲಿ ಮತ್ತೆ ಡ್ರೆಸ್ ಆಗಲಿ ಅದು ಕಾರಣಕ್ಕೂ ಶ್ರಿಂಕ್ ಆಗೋದಿಲ್ಲ ಮತ್ತೆ ಕಲರ್ ಫೇಡ್ ಆಗೋದಿಲ್ಲ ಕಲರ್ ಮಾತ್ರ ಫುಲ್ ಬ್ರೈಟ್ ಆಗಿದೆ ಅಂತ ಹೇಳ್ಬೋದು ನೋಡಿ ಈ ತರ ಇರುತ್ತೆ ಡ್ರೆಸ್ ಅಂಡ್ ಇದು ನಿಮಗೆ ನೀ ಲೆಂತ್ ಬರುತ್ತೆ ಅಷ್ಟೇನೆ ನೀವು ಬೇಕಂತ ಅಂದ್ರೆ ಲೆಗಿಂಗ್ಸ್ ಕೂಡ ಪೇರ್ಅಪ್ ಮಾಡಿ ಹಾಕೊಂಡ್ಬೋದು ಇದು ಬಂದು ತುಂಬಾನೇ ಶಾರ್ಟ್ ಅಂದ್ರೆ ತುಂಬಾ ಶಾರ್ಟ್ ಬರಲ್ಲ ನೀ ಲೆಂತ್ ವರೆಗೂ ಬರುತ್ತೆ ನೀವು ಸಿಂಗಲ್ ಡ್ರೆಸ್ ಹಾಕೊಳ್ಳೋದಕ್ಕೆ ಅಷ್ಟು ಕಂಫರ್ಟಬಲ್ ಇಲ್ಲ ಅಂತ ಅನ್ನೋರು ಲೆಗಿಂಗ್ಸ್ ಕೂಡ ಹಾಕೊಂಡ್ಬೋದು ಅಂಡ್ ಹಿಂದೆಗಡೆ ಡ್ರೆಸ್ ನ ಹಿಂದೆಗಡೆ ನೋಡಿ ಈ ತರ ಜಿಪ್ ಕೂಡ ಕೊಟ್ಟಿದ್ದಾರೆ ತುಂಬಾನೇ ಲೆಂತ್ ಇದೆ ಅಂತ ಹೇಳ್ಬೋದು ಜಿಪ್ಪು ಇಲ್ಲಿವರೆಗೂ ಜಿಪ್ ಇರುತ್ತೆ ನಿಮ್ಗೆ ಸೊ ಯಾ ಎಲ್ಲರಿಗೂ ಕೂಡ ಫಿಟ್ ಆಗುತ್ತೆ ಅಂಡ್ ಈ ಡ್ರೆಸ್ ಬಂದು ಇದು ಯಾವುದೇ ಕಾರಣಕ್ಕೂ ಇದಾಗೋದಿಲ್ಲ ಲೈಕ್ ಎಕ್ಸ್ಪ್ಯಾಂಡ್ ಆಗೋದಿಲ್ಲ ಸೊ ನೀವೇನಾದರೂ ನೋಡಿ ಈ ತರ ಎಕ್ಸ್ಪ್ಯಾಂಡಬಲ್ ಸ್ಟ್ರೆಚಬಲ್ ಮೆಟೀರಿಯಲ್ ಏನಿಲ್ಲ ಜಾಸ್ತಿ ಏನು ಸ್ಟ್ರೆಚ್ ಆಗಲ್ಲ ಒಂದು ಸ್ವಲ್ಪ ಸ್ಟ್ರೆಚ್ ಆಗುತ್ತೆ ಅಷ್ಟೇ ಸೊ ನಿಮ್ಗೆ ಎಕ್ಸಾಕ್ಟ್ ಆಗಿ ಬಾಡಿಗೆ ಲೈಕ್ ಲಾರ್ಜ್ ಸೈಜ್ ಬೇಕು ಅಂತ
ಎಕ್ಸಾಕ್ಟ್ ನಿಮ್ಮ ಒಂದು ಬಾಡಿ ಶೇಪ್ ಕಾಣುತ್ತೆ, ತುಂಬಾ ದಪ್ಪ ಇದ್ದೀರಾ ಅಂತ ಅನ್ನೋರು ಬೇಕಂದ್ರೆ ಲಾರ್ಜ್ ಬಲ್ಲು ಒಂದು ಸೈಜ್ ಜಾಸ್ತಿನೇ ತಗೊಳ್ಳಿ ಅಂತ ಹೇಳ್ತೀನಿ. ಎಕ್ಸೆಲ್ ತಗೊಂಡ್ರೆ ನಿಮ್ಗೆ ಇನ್ನೂ ಚೆನ್ನಾಗಿ ಕಾಣ್ತೀರಾ ಅನ್ನೋ ಒಂದು ಕಾರಣಕ್ಕಷ್ಟೇನೆ. ಸೊ ಇದು ಬಂದು ಫುಲ್ ಕಾಲರ್ ಡ್ರೆಸ್ ಆಗಿರುತ್ತೆ ನೋಡಿ, ಇತರ ಫುಲ್ ಕಾಲರ್ ಬರುತ್ತೆ. ಅಂಡ್ ಈ ಡ್ರೆಸ್ ನ ಎಕ್ಸಾಕ್ಟ್ ಪ್ರೈಸ್ ನಾನು ಸೈಡ್ ಅಲ್ಲಿ ಮೆನ್ಷನ್ ಮಾಡಿದೀನಿ ನೋಡಿ, ಬಿಕಾಸ್ ಪ್ರತಿ ಸಲನು ಪ್ರೈಸಸ್ ಫ್ಲಕ್ಚುಯೇಟ್ ಆಗ್ತಾ ಇದೆ, ಎಕ್ಸಾಕ್ಟ್ ಹೇಳಕ್ ಆಗಲ್ಲ ಯಾವ ಎಷ್ಟು ಪ್ರೈಸ್ ಇದೆ ಎಕ್ಸಾಕ್ಟ್ ಆಗಿ ಅನ್ನೋ ಕಾರಣಕ್ಕೆ. ಸೊ ಇದು ಬಂದು ತುಂಬಾನೇ ಚೆನ್ನಾಗಿ ಕಾಣುತ್ತೆ ಡ್ರೆಸ್. ಅಂಡ್ ಕ್ವಾಲಿಟಿ ಮಾತ್ರ ಅಲ್ಟಿಮೇಟ್ ಅಂತ ಹೇಳ್ಬೋದು. ಕ್ವಾಲಿಟಿ ವೈಸ್ ಅಲ್ಲಿ ಯಾವುದೇ ತರ ಕಾಂಪ್ರಮೈಸೇಷನ್ ಇಲ್ಲ, ಅಷ್ಟು ಚೆನ್ನಾಗಿದೆ. ಅಂಡ್ ಹಿಂದೆಗಡೆ ನಿಮ್ಗೆ ಈ ಡ್ರೆಸ್ ನ ಹಿಂದೆಗಡೆ ಈ ತರ ಸ್ಲಿಟ್ ಕೊಟ್ಟಿದ್ದಾರೆ, ಬಿಕಾಸ್ ನೀವು ಈಸಿಯಾಗಿ ವಾಕ್ ಮಾಡ್ಲಿ ಅನ್ನೋ ಒಂದು ಕಾರಣಕ್ಕೆ. ಸೊ ತುಂಬಾನೇ ಚೆನ್ನಾಗಿದೆ ಓವರ್ಆಲ್ ಈ ಡ್ರೆಸ್. ಅಂಡ್ ಎಕ್ಸಾಕ್ಟ್ ಪಾರ್ಟಿ ವೇರ್ ಡ್ರೆಸ್ ಅಂತಾನೆ ಹೇಳ್ಬೋದು. ಸೊ ಬೇಕಂದ್ರೆ ನೀವು ಆರಾಮಾಗಿ ಪರ್ಚೇಸ್ ಮಾಡ್ಬೋದು. ಅಂಡ್ ಥರ್ಡ್ ಬಂದು ಈ ಒಂದು ಮಲ್ಟಿ ಕಲರ್ ಬಾಡಿಕಾನ್ ಡ್ರೆಸ್ ಅಂತಾನೆ ಹೇಳ್ಬೋದು. ಸೊ ಇದರಲ್ಲಿ ನಿಮ್ಗೆ ಬ್ಲ್ಯಾಕ್ ಬರುತ್ತೆ, ಸೊ ಬ್ಲ್ಯಾಕ್ ಕಲರ್ ಇದೆ, ಮಧ್ಯದಲ್ಲಿ ವೈಟ್ ಇದೆ, ಅಂಡ್ ಮೇಲ್ಗಡೆ ನಿಮ್ಗೆ ರೆಡ್ ಕಲರ್ ಬರುತ್ತೆ. ಸೊ ಸ್ಲೀವ್ಸ್ ಕೂಡ ಅಷ್ಟೇ, ನಿಮ್ಗೆ ರೆಡ್ ಅಲ್ಲೇ ಬರುತ್ತೆ ಅಂತಾನೆ ಹೇಳ್ಬೋದು. ಅಂಡ್ ಇದು ಬಂದು ಆಫ್ ಸ್ಲೀವ್ಸ್ ಬರುತ್ತೆ, ಲೈಕ್ ಶಾರ್ಟ್ ಸ್ಲೀವ್ಸ್ ಬರುತ್ತೆ ನಿಮ್ಗೆ. ಅಂಡ್ ಈ ಡ್ರೆಸ್ ನ ಬ್ಯಾಕ್ ಸೈಡ್ ಇಂದ ಇದು ಬಂದು ಕಂಪ್ಲೀಟ್ ಆಗಿ ನಿಮ್ಗೆ ರೆಡ್ ಕಲರ್ ಅಲ್ಲಿ ಬರುತ್ತೆ ಡ್ರೆಸ್. ಸೊ ಇದು ಬಂದು ಕಾಟನ್ ಮೆಟೀರಿಯಲ್. ಸೊ ನಾನು ನಿಮ್ಗೆ ಅದು ನಾನು ಏನ್ ತೋರಿಸ್ತಲ್ಲ ಅದು ಬಂದು ನಿಮ್ಗೆ ಲೈಕ್ರ ಮೆಟೀರಿಯಲ್ ಆಗುತ್ತೆ, ಅದು ನಿಮ್ಗೆ ಐರನ್ ಮಾಡೋದೆಲ್ಲ ಏನಿಲ್ಲ, ಇದು ಸ್ವಲ್ಪ ಐರನ್ ಎಲ್ಲ ಮಾಡ್ಬೇಕಾಗಿರುತ್ತೆ. ಸೊ ಬಟ್ ಆದ್ರೆ ಈ ಒಂದು ಒಂದು ಕಾಟನ್ ಮೆಟೀರಿಯಲ್ ಬೇಕು ಅಂತ ನಾನು ಈ ಒಂದು ಬಾಡಿಕಾನ್ ಡ್ರೆಸ್ನ ನೀವು ಪ್ರಿಫರ್ ಮಾಡ್ಬೋದು, ತುಂಬಾನೇ ಚೆನ್ನಾಗಿ ಕಾಣುತ್ತೆ. ಅಂಡ್ ಈ ಡ್ರೆಸ್ ಬಂದು ನೀ ಲೆಂತ್ ಬರುತ್ತೆ ಅಷ್ಟೇ, ನೀಗಿಂತ ಕೆಳಗಡೆ ಬರೋದಿಲ್ಲ, ಅಂದ್ರೆ ಮಂಡಿಗಿಂತ ಕೆಳಗಡೆ ಬರೋದಿಲ್ಲ, ಬರೀ ಮಂಡಿ ಅಷ್ಟು ಬರುತ್ತೆ ಅಂತಾನೆ ಹೇಳ್ಬೋದು ಈ ಒಂದು ಡ್ರೆಸ್. ಅಂಡ್ ಇದಕ್ಕೆ ನೀವು ಒಂದು ಜಾಕೆಟ್ ಹಾಕೊಂಡ್ರೆ, ಅಂದ್ರೆ ಒಂದು ಡೆನಿಮ್ ಜಾಕೆಟ್ ಎಲ್ಲ ಹಾಕೊಂಡು ಪೇರ್ ಅಪ್ ಮಾಡಿದ್ರೆ ಸಖತ್ತಾಗಿ ಕಾಣ್ತೀರಾ ಅಂತ ಹೇಳ್ಬೋದು. ಸೊ ಇದು ಬಂದು ನಂಗೆ ತುಂಬಾನೇ ಇಷ್ಟ ಆಯ್ತು. ಇದು ಬಂದು ಕಾಟನ್ ಮೆಟೀರಿಯಲ್ ಅಲ್ಲಿ ಇದೆ. ಈ ಡ್ರೆಸ್ ನ ಎಕ್ಸಾಕ್ಟ್ ಪ್ರೈಸ್ ನಾನು ಸೈಡ್ ಅಲ್ಲಿ ಮೆನ್ಷನ್ ಮಾಡಿದೀನಿ, ನೋಡ್ಕೊಳ್ಳಿ. ಅಂಡ್ ಈ ಒಂದು ಈ ಡ್ರೆಸ್ ನ ವೇರ್ ಮಾಡಿದ್ರೆ ಯಾವ ತರ ಕಾಣ್ತೀರಾ ಅನ್ನೋದು ಕೂಡ ನನಗೆ ತೋರಿಸ್ತಾ ಇದ್ದೀನಿ. ನಾನು ನಿಮ್ಗೆ ಹೇಳ್ದಂಗೆ ಫ್ಲಿಪ್ಕಾರ್ಟ್ ಅಲ್ಲಿ ಯಾವಾಗ್ಲೂ ಅಷ್ಟೇ ಪ್ರತಿ ಸಲನು ಪ್ರೈಸ್ ಫ್ಲಕ್ಚುಯೇಟ್ ಆಗ್ತಾ ಇರ್ತೇನೆ ನೋಡ್ಕೊಳ್ಳಿ. ಒಂದೊಂದ್ಸಲ ಫ್ಲಿಪ್ಕಾರ್ಟ್ ಮತ್ತೆ ಶಾಪ್ಸಿ ಎರಡು ಕೂಡ ಸೇಮ್ ಫ್ಲಿಪ್ಕಾರ್ಟ್ ಅವ್ರದೇನೆ, ಶಾಪ್ಸಿ ಅನ್ನೋದು ಕೂಡ ಫ್ಲಿಪ್ಕಾರ್ಟ್ ಅವ್ರದೇ ಆಗಿರೋದ್ರಿಂದ ಒಂದೊಂದ್ಸಲ ಶಾಪ್ಸಿನಲ್ಲಿ ಈ ತರ ಡ್ರೆಸ್ಸಸ್ ಎಲ್ಲ ಕಡಿಮೆ ಹಾಕಿರ್ತಾರೆ ಕಂಪೇರ್ ಟು ಫ್ಲಿಪ್ಕಾರ್ಟ್. ಅಂಡ್ ಕೆಲವೊಂದ್ಸಲ ಫ್ರೀ ಡೆಲಿವರಿ ಕೂಡ ಇರುತ್ತೆ, ಒಂದ್ಸಲ ಚೆಕ್ ಮಾಡ್ಕೊಳ್ತಾರೆ. ಏನು ಇಲ್ಲ, ಜಸ್ಟ್ ಈ ಒಂದು ಡ್ರೆಸ್ ನ ಪಿಕ್ ಏನಿದೆ ತಗೊಂಡು ನೀವು ಶಾಪ್ಸಿನಲ್ಲಿ ಅಲ್ಲಿ ಫೋಟೋ ಇರುತ್ತೆ, ಹ್ಯಾಡ್ ಫೋಟೋ ಅಂತ, ಅದಕ್ಕೆ ಕ್ಲಿಕ್ ಮಾಡಿದ್ರೆ ಐ ಮೀನ್ ಈ ಫೋಟೋನ ಅಪ್ಲೋಡ್ ಮಾಡೋದ್ರಿಂದ ಸೇಮ್ ಎಕ್ಸಾಕ್ಟ್ ಡ್ರೆಸ್ ತೋರಿಸುತ್ತೆ. ಸೊ ಅವಾಗ ತುಂಬಾನೇ ವೇರಿಯೇಷನ್ಸ್ ಇರುತ್ತೆ. ನಾನು ಒಂದು ಕೆಲವೊಂದು ಎಷ್ಟೋ ಡ್ರೆಸ್ಸಸ್ ನ ತಗೊಂಡಿದ್ದೀನಿ. ಸೊ ಅದ್ರಲ್ಲಿ ಕೆಲವೊಂದ್ಸಲ ಫ್ಲಿಪ್ಕಾರ್ಟ್ ಅಲ್ಲಿ ನಿಮ್ಗೆ 500 ಅಂತ ಅಂದ್ರೆ ಶಾಪ್ಸ್ ಅಲ್ಲಿ ನಿಮ್ಗೆ ಜಸ್ಟ್ 300 rupees ಆ ತರ ರೇಂಜ್ ಅಲ್ಲಿ ಇದ್ಬಿಡುತ್ತೆ. ಅಂಡ್ ಕೆಲವೊಂದ್ಸಲ ಫ್ರೀ ಡೆಲಿವರಿ ಕೂಡ ಇರುತ್ತೆ. ಸೊ ನೀವು ಚೆಕ್ ಮಾಡ್ತಾರೆ ಯಾವಾಗ, ಅವಾಗ ಚೆಕ್ ಮಾಡಿ ನೀವು ತಗೊಳ್ಬಹುದು. ಸೊ ಇದು ಬಂದು ಥರ್ಡ್ ಡ್ರೆಸ್ ಆಗಿರುತ್ತೆ. ಸೊ ತುಂಬಾನೇ ಚೆನ್ನಾಗಿದೆ, ಮೆಟೀರಿಯಲ್ ಕ್ವಾಲಿಟಿ ಎಲ್ಲ ಕೂಡ ಸಕ್ಕದಾಗಿದೆ. ಅಂಡ್ ಈ ತರ ಡ್ರೆಸ್ಸಸ್ ಕೂಡ ಅಷ್ಟೇ, ಹಾಗೆ ನಾನು ಇವಾಗ ಯಾವ ಡ್ರೆಸ್ಸಸ್ ತೋರಿಸ್ತಿನೋದು ಎಲ್ಲದನ್ನು ಕೂಡ ಇವಾಗಿನ ಒಂದು ಟ್ರೆಂಡಿಂಗ್ ಅಲ್ಲಿರುವಂತಹ ಡ್ರೆಸ್ ಇದೆಯಾ, ಈ ಡ್ರೆಸ್ಸಸ್ ಯಾವ್ದೇ ಕಾರಣಕ್ಕೂ ನಿಮ್ಗೆ ಔಟ್ ಆಫ್ ಟ್ರೆಂಡ್ ಹೋಗೋಕೆ ಸಾಧ್ಯನೇ ಇಲ್ಲ. ಸೊ ಅದೇ ತರ ಡ್ರೆಸ್ಸಸ್ ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ಅಂಡ್ ಈ ತರ ಡ್ರೆಸ್ಸಸ್ ನ ನೀವು ರೆಗ್ಯುಲರ್ ಆಗಿ ಮಾಲ್ಸ್ ಅಲ್ಲಿ ಹೋದಾಗ ಹಾಕೊಂಡ್ಬೋದು. ಅಂಡ್ ಆ ಎರಡು ಡ್ರೆಸ್ ನ ತೋರಿಸ್ತಾ ಗೊತ್ತಾ, ಅದನ್ನ ನೀವು ಎಕ್ಸಾಕ್ಟ್ ಪಾರ್ಟಿ ವೇರ್ ಡ್ರೆಸ್ ಆಗಿ ಕೂಡ ಯೂಸ್ ಮಾಡ್ಬೋದು. ತುಂಬಾನೇ ಚೆನ್ನಾಗಿ ಕಾಣ್ತೀರಾ, ತುಂಬಾ ಒಂಥರ ಪಾಶ್ ಆಗಿ ಮಾಡ್ರನ್ ಕಾಣ್ತೀರಾ ಅಂತ ಹೇಳ್ಬೋದು. ಆ ತರ ಡ್ರೆಸ್ಸಸ್ ಎಲ್ಲ ಒಂದು ಹೀಲ್ಸ್ ಹಾಕೊಂಡು ಒಂದು ಒಳ್ಳೆ ಬ್ಯಾಗ್ ನ ಕ್ಯಾರಿ ಮಾಡಿದ್ರೆ ಸಕ್ಕತ್, ಯು ಆರ್ ರೆಡಿ ಟು ಗೋ ಅಂತ ಹೇಳ್ಬೋದು, ಅಷ್ಟು ಚೆನ್ನಾಗಿ ಕಾಣುತ್ತೆ ಡ್ರೆಸ್ಸಸ್ ಎಲ್ಲ. ಸೊ ಇದು ಬಂದು ಥರ್ಡ್ ಡ್ರೆಸ್ ಆಗಿರುತ್ತೆ. ಸೊ ಇಷ್ಟೊತ್ತು ನಾನು ನಿಮ್ಗೆ ಬಾಡಿಕಾನ್ ಡ್ರೆಸ್ಸಸ್ ನ ತೋರಿಸಿದೆ ಹೇಗಿರುತ್ತೆ ಅನ್ನೋದನ್ನ. ಅಂಡ್ ಈಗ ನಾನು ನಿಮ್ಗೆ ಒಂದು ಜಾಕೆಟ್ ನ ತೋರಿಸ್ತಾ ಇದೀನಿ. ಸೊ ಇದು ಬಂದು ಡೆನಿಮ್ ಜಾಕೆಟ್ ಆಗಿರುತ್ತೆ. ಸೊ ಇದು ಬಂದು ಡೆನಿಮ್ ಜಾಕೆಟ್, ಇದು ಮಾತ್ರ ಕ್ವಾಲಿಟಿ ಮಾತ್ರ ಸಕ್ಕತ್ತಾಗಿದೆ ಅಂತ ಹೇಳ್ಬೋದು. ಅಂಡ್ ಇದು ಪ್ರೈಸ್ ಬಂದು ನಿಮ್ಗೆ 329 rupees ಆಗುತ್ತೆ. ಇದು ಬಂದು ನೋಡಿ ಈ ತರ ಫುಲ್ ಸ್ಲೀವ್ಸ್ ಇರುತ್ತೆ ಅಂತ ಹೇಳ್ಬೋದು. ಅಂಡ್ ಬಟನ್ ಕೂಡ ಕೊಟ್ಟಿದ್ದಾರೆ, ಬಟನ್ ಕೂಡ ಟಕ್ ಮಾಡಬಹುದು. ಅಂಡ್ ಈ ತರ ಇಲ್ಲಿ ಒಂದು ಈ ಪೋರ್ಷನ್ ಏನಿದೆ, ಈ ಪೋರ್ಷನ್ ಅಲ್ಲಿ ನಿಮ್ಗೆ ಈ ತರ ಒಂದು ರೈಟಿಂಗ್ ಅಲ್ಲಿ ಈ ತರ ಬಂದಿರುತ್ತೆ. ಸೊ ನೈಸ್ ಅಂತ ಬರ್ದಿದ್ದಾರೆ, ಮೆನ್ಷನ್ ಮಾಡಿದ್ದಾರೆ ಅಷ್ಟೇ. ಸೊ ಇದೆಲ್ಲ ಸಕ್ಕತ್ ಕಾಣ್ತೀರಾ. ಅಂಡ್ ಇದು ಇದರಲ್ಲಿ ನಿಮ್ಗೆ ಕಲರ್ಸ್ ಅವೈಲೇಬಲ್ ಇರುತ್ತೆ ನಿಮ್ಗೆ. ಸೊ ಇದರಲ್ಲಿ ನಿಮ್ಗೆ ಈ ಒಂದು ಲೈಟ್ ಶೇಡ್ ಅಲ್ಲಿ ಲೈಟ್ ಬ್ಲೂ ಅಲ್ಲಿ ಸಿಗುತ್ತೆ, ಡಾರ್ಕ್ ಬ್ಲೂ ಅಲ್ಲಿ ಸಿಗುತ್ತೆ, ಬ್ಲ್ಯಾಕ್ ಕಲರ್ ಅಲ್ಲಿ ಸಿಗುತ್ತೆ. ಸೊ ಈ ತರ ಕಲರ್ ಆಪ್ಷನ್ಸ್ ಜಾಸ್ತಿ ಇರುತ್ತೆ. ಅಂಡ್ ಫುಲ್ ಕಲರ್ ಬರುತ್ತೆ ನಿಮ್ಗೆ ಇದರಲ್ಲಿ. ನಾನು ಮೀಡಿಯಂ ಸೈಜ್ ತಗೊಂಡಿದ್ದೀನಿ. ಇದು ನಿಮ್ಗೆ ಏನಂತ ಅಂದ್ರೆ, ತುಂಬಾನೇ ಲಾರ್ಜ್ ಸೈಜ್ ತಗೊಂಡ್ರಿ ಅಂದ್ರೆ ಬಾಡಿ ಎಕ್ಸಾಕ್ಟ್ ಆಗಿ ಫಿಟ್ ಆಗಿ ಕೂರೋದಿಲ್ಲ ಅವಾಗ. ಸೊ ಚೆನ್ನಾಗಿ ಕಾಣೋದಿಲ್ಲ ಯಾವಾಗ್ಲೂ ಅಷ್ಟೇ. ಡೆನಿಮ್ ಜಾಕೆಟ್ಸ್ ಎಲ್ಲ ಏನಿದೆ ಫಿಟ್ ಆಗಿ ಕೂತ್ರೇನೆ ತುಂಬಾ ಚೆನ್ನಾಗಿ ಕಾಣೋದಕ್ಕೆ, ಅದೊಂದು ಲುಕ್ಕೇ ಡಿಫ್ರೆಂಟ್ ಆಗಿರುತ್ತೆ. ಸೊ ಅದಕ್ಕೆ ನಾನು ಒಂದ್ ಸೈಜ್ ಸ್ಮಾಲೇ ತಗೊಂಡಿದ್ದೆ. ಅಂಡ್ ಎಕ್ಸಾಕ್ಟ್ ಆಗಿ ನಂಗೆ ಫಿಟ್ ಆಗ್ತಿದೆ ಕೂಡ, ಪರ್ಫೆಕ್ಟ್ ಆಗಿದೆ. ಅಂಡ್ ಇದು ಕ್ವಾಲಿಟಿ ತುಂಬಾನೇ ಚೆನ್ನಾಗಿದೆ, ಜಸ್ಟ್ 329 rupees ಆಗುತ್ತೆ. ಸೊ ಇಲ್ಲಿ ನಿಮ್ಗೆ ಬಟನ್ಸ್ ಕೂಡ ಕೊಟ್ಟಿದ್ದಾರೆ ನೋಡಿ, ಈ ತರ ಬಟನ್ಸ್ ಕೂಡ ಕೊಟ್ಟಿದ್ದಾರೆ. ಸೊ ಫುಲ್ ಆಗಿ ಕೂಡ ಕವರ್ ಅಪ್ ಮಾಡ್ಕೊಬಹುದು, ಇಲ್ಲ ಅಂತಂದ್ರೆ ಜಸ್ಟ್ ಕ್ಯಾಶುವಲ್ ಆಗಿ ಕೂಡ ಈ ತರ ನೀವು ಕೋಟ್ ಟೈಪ್ ಹಾಕೊಬಹುದು. ಸೊ ಸ್ಟಿಚಿಂಗ್ ವೈಸ್ ಆಗಿರ್ಬೋದು, ಸೊ ತುಂಬಾನೇ ಒಂದು ಚೂರು ಕೂಡ ನಿಮ್ಗೆ ಎಲ್ಲೂ ಕೂಡ ಡ್ಯಾಮೇಜಿಂಗ್ ಬರೋದಿಲ್ಲ. ಅಂಡ್ ಸ್ಟಿಚ್ ಕೂಡ ಅಷ್ಟೇ ಪರ್ಫೆಕ್ಟ್ ಆಗಿ ಸ್ಟಿಚಿಂಗ್ ಬಂದಿದೆ. ಈ ಪ್ರೈಸ್ಗೆ ನಿಮ್ಗೆ ಒಳ್ಳೆ ಡೆನಿಮ್ ಜಾಕೆಟ್ ಸಿಗುತ್ತೆ, ಆರಾಮಾಗಿ ಪರ್ಚೇಸ್ ಮಾಡಬಹುದು. ಬಿಕಾಸ್ ಬೇರೆ ವೆಬ್ಸೈಟ್ ಅಲ್ಲಿ ಕೂಡ ನಾನು ನಿಮ್ಗೆ ನಾನು ನೋಡಿದ್ದೀನಿ,
ಬಟ್ ಈ ತರ ಆನ್ಲೈನ್ ಅಲ್ಲಿ ಆರಾಮಾಗಿ ಪರ್ಚೇಸ್ ಮಾಡಬಹುದು. ಇದು ಒಂದು ಶಾರ್ಟ್ ಅಲ್ಲಿ ಬರುತ್ತೆ, ಸ್ವಲ್ಪ ಅಲ್ಲಿ ನೋಡಿ ಜಸ್ಟ್ ಇಲ್ಲಿವರೆಗೂ ಬರುತ್ತೆ ಅಷ್ಟೇನೆ ಇದು. ಸೊ ಜೀನ್ಸ್ ಅಂದ್ರೆ ನೀವು ಇದಕ್ಕೆ ನೀವು ಕುರ್ತಾಸ್ ಕೂಡ ಹಾಕೊಂಡ್ಬೋದು, ಸ್ಲೀವ್ಲೆಸ್ ಕುರ್ತಾ ಇದೆ ಅಂದ್ರೆ ಅದಕ್ಕೆ ಹಾಕೊಂಡ್ರು ಕೂಡ ತುಂಬಾನೇ ಚೆನ್ನಾಗಿ ಕಾಣ್ತೀರ. ಈ ತರ ಕೋಟ್ಸ್ ಯಾವ ಡ್ರೆಸ್ ಬೇಕಾದ್ರೂ ಹಾಕೊಂಡ್ಬೋದು, ವೆಸ್ಟರ್ನ್ ಡ್ರೆಸ್ ಬೇಕಾದ್ರೂ ಹಾಕೊಂಡ್ಬೋದು, ಟ್ರೆಡಿಷನಲ್ ಡ್ರೆಸ್ ಲೈಕ್ ಕುರ್ತಾ ಹಾಕೊಂಡು ಅದ್ರ ಮೇಲೆ ತರ ಒಂದು ಜಾಕೆಟ್ ಟೈಪ್ ಹಾಕೊಂಡ್ರೆ ಒಂದು ಇಂಡೋ ವೆಸ್ಟರ್ನ್ ಲುಕ್ ಕ್ರಿಯೇಟ್ ಮಾಡ್ಕೊಂಡ್ಬೋದು, ಅಷ್ಟು ಚೆನ್ನಾಗಿ ಕಾಣುತ್ತೆ ಅಂತಾನೆ ಹೇಳ್ಬೋದು. ಗೈಸ್, ಇವತ್ತು ನಾನು ನಿಮಗೆ ಫ್ಲಿಪ್ಕಾರ್ಟ್ ನ ಬಾಡಿಕಾನ್ ಡ್ರೆಸ್ಸಸ್ ನ ರಿವ್ಯೂ ಮಾಡಿದೀನಿ. ಅಂಡ್ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ನಿಮಗೆ ಫ್ಲಿಪ್ಕಾರ್ಟ್ ಆಕ್ಸೆಸರೀಸ್ ಹಾಲ್ ಮಾಡೋಣ ಅಂತ, ಲೈಕ್ ಇಯರಿಂಗ್ಸ್ ಆಗಿರ್ಬೋದು, ಬ್ಯಾಂಗಲ್ಸ್, ಮತ್ತೆ ಸ್ಲಿಪ್ಪರ್ಸ್, ಮತ್ತೆ ಹ್ಯಾಂಡ್ ಬ್ಯಾಗ್ಸ್, ಸೊ ಇದೆಲ್ಲ ತೋರಿಸೋಣ ಅಂತ ಅನ್ಕೊಂಡಿದೀನಿ. ಸೊ ದಟ್ ನಿಮಗೂ ಕೂಡ ಗೊತ್ತಾಗುತ್ತೆ ಆ್ಯಂಡ್ ಹೆಲ್ಪ್ ಆಗುತ್ತೆ, ಯಾವ್ದಾದ್ರು ಪರ್ಚೇಸ್ ಮಾಡಬೇಕು ಅಂತ ಇರ್ತೀರಾ ಬ್ಯಾಂಗಲ್ಸ್, ಇಯರಿಂಗ್ಸ್ ಎಲ್ಲ. ಸೊ ಅದು ಕ್ವಾಲಿಟಿ ಹೇಗಿದೆ, ಯಾವ್ದು ಚೆನ್ನಾಗಿದೆ ಅಂತ ಕೂಡ ಸ್ವಲ್ಪ ಕನ್ಫ್ಯೂಷನ್ಸ್ ಇರ್ತೀರಾ. ಸೊ ಈ ತರ ವಿಡಿಯೋಸ್ ಎಲ್ಲ ಇದ್ರೆ ನಿಮ್ಗೂ ಕೂಡ ಹೆಲ್ಪ್ ಆಗುತ್ತಲ್ವಾ, ಯಾವ್ದು ತಗೊಂಡ್ಬೇಕು ಏನು ಅಂತ, ವಿತ್ ಪ್ರೈಸ್ ಎಲ್ಲ ನಿಮಗೆ ತೋರಿಸ್ತೀನಿ, ವಿತ್ ಡೀಟೇಲ್ ಆಗಿ ಹೇಳ್ತೀನಿ ಯಾವ ತರ ಇರುತ್ತೆ ಮೆಟೀರಿಯಲ್ ಆಗಿರ್ಬೋದು. ಕೆಲವೊಂದು ಏನಾಗುತ್ತೆ, ಇಯರಿಂಗ್ಸ್ ಗಳು ಕೆಲವೊಂದು ಡ್ಯಾಮೇಜ್ ಆಗಿರುತ್ತೆ ಅಂತ ಎಲ್ಲ ಅನ್ಕೊಂಡಿರ್ತಾರೆ ಕೆಲವರು. ಬಟ್ ನಾನು ನಿಮ್ಗೆ ತೋರಿಸ್ತೀನಿ, ಕಾಂಬೋ ಸೆಟ್ ಅಲ್ಲಿ ಸಿಗುತ್ತೆ. ಕಾಂಬೋ ಅಂತ ಅಂದ್ರೆ ಒಂದು 6 ಪೀಸಸ್ ಗೆಲ್ಲ ಕಡಿಮೆ ರೇಟ್ ಗೆಲ್ಲ ಸಿಗುತ್ತೆ, ಅದೇ ಬೇರೆ ಕಡೆ ಅಂದ್ರೆ ಒಂದೇ ಒಂದು ಕೆಲ ಒಂದ್ ಇಯರಿಂಗ್ಸ್ ಗೆಲ್ಲ 100 ರುಪೀಸ್ ಆತರ ಪೇ ಮಾಡ್ಬೇಕಾಗುತ್ತೆ. ಬಟ್ ಇಲ್ಲಿ ಕಾಂಬೋ ಸೆಟ್ಸ್ ಗೆಲ್ಲ ಇರುತ್ತೆ, ಕಾಂಬೋ ಸೆಟ್ಸ್ ಅಂತ ಅಂದ್ರೆ ಸ್ವಲ್ಪ ನಿಮ್ ಕಡಿಮೆ ಪ್ರೈಸ್ ಅಲ್ಲಿ ನಿಮ್ಗೆ ಈ ತರದೆಲ್ಲ ಸಿಗುತ್ತೆ ಅಂತ ಹೇಳ್ಬೋದು. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ನಿಮ್ಗೆ ಆಕ್ಸೆಸರಿ ಆಲ್ ಮಾಡಿ ತೋರಿಸ್ತೀನಿ, ಸೊ ಹ್ಯಾಂಡ್ ಬ್ಯಾಗ್ಸ್, ಬ್ಯಾಂಗಲ್ಸ್ ಅದೆಲ್ಲ. ಸೊ ನೆಕ್ಸ್ಟ್ ವಿಡಿಯೋಗೋಸ್ಕರ ವೈಟ್ ಮಾಡ್ತಾರೆ. ಅಂಡ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ವಿಡಿಯೋನ ದಯವಿಟ್ಟು ಲೈಕ್ ಮಾಡಿ. ಅಂಡ್ ಈ ಡ್ರೆಸ್ಸಸ್ ದ ಕಂಪ್ಲೀಟ್ ನಾನು ಲಿಂಕ್ಸ್ ಎಲ್ಲ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೊಟ್ಟಿರ್ತೀನಿ, ಚೆಕ್ ಮಾಡಿ. ಅಂಡ್ ವಿಡಿಯೋನ ಆದಷ್ಟು ಶೇರ್ ಮಾಡಿ ನಿಮ್ ಫ್ರೆಂಡ್ಸ್ ಜೊತೆ, ಅವ್ರು ಕೂಡ ಹೆಲ್ಪ್ ಆಗುತ್ತೆ. ಗ್ರೂಪ್ಸ್, ವಾಟ್ಸ್ಆಪ್ ಗ್ರೂಪ್ ಆಗಿರ್ಬೋದು, ಮತ್ತೆ ನಿಮ್ ಫ್ರೆಂಡ್ಸ್ ಗೆಲ್ಲ ಶೇರ್ ಮಾಡಿದಾಗ ಅವ್ರು ಕೂಡ ಹೆಲ್ಪ್ ಆಗುತ್ತೆ, ಪರ್ಚೇಸ್ ಮಾಡ್ಬೇಕು ಅನ್ನೋರು ಪರ್ಚೇಸ್ ಮಾಡ್ಕೊಂತಾರೆ. ಅಂಡ್ ಓಪ್ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಅನ್ಕೊಂಡಿದ್ದೀನಿ. ಇಷ್ಟ ಆದ್ರೆ ವಿಡಿಯೋ ಒಂದು ಲೈಕ್ ಮಾಡಿ, ಮತ್ತೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು, ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬಿಕಾಸ್ ನಿಮ್ ಒಂದು ಸಬ್ಸ್ಕ್ರಿಪ್ಷನ್ ಅಂತ ತುಂಬಾನೇ ಹೆಲ್ಪ್ ಮಾಡುತ್ತೆ ಇನ್ನು ಹೊಸ ಹೊಸ ವಿಡಿಯೋಸ್ ನ ಮಾಡೋದಕ್ಕೆ. ಸೊ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ನನಗೆ ಎಂಡ್ ಮಾಡ್ತಾ ಇದ್ದೀನಿ. ನಾಳೆ ಮತ್ತೊಂದು ವಿಡಿಯೋ ಜೊತೆ ನಿಮ್ಮ ಮುಂದೆ ಸಿಗ್ತೀನಿ. ಅಂಟಿಲ್ ದೆನ್, ಬೈ ಬೈ, ಟೇಕ್ ಕೇರ್, ನಮಸ್ತೆ, ಲಾಟ್ಸ್ ಆಫ್ ಲವ್.